ಮ್ಯಾಗಝಿನ್ ಪೇಪರ್ನಿಂದ ನೈಟ್ ಲ್ಯಾಂಪ್. ಬೇಕಾಗುವ ಸಾಮಗ್ರಿಗಳು: ಮ್ಯಾಗಝಿನ್ ಬುಕ್, ಪೆನ್ಸಿಲ್, ಬಲ್ಬ್, ವಯರ್, ಕಾರ್ಡ್ಬೋರ್ಡ್ ಶೀಟ್, ಪೇಪರ್ ಪಿನ್ನು, ಬ್ಲ್ಯಾಕ್ ಸ್ಪ್ರೇ, ಗ್ಲೂ. ಮನೆಗೆ ಮ್ಯಾಗಝಿನ್ ತರಿಸ್ತೀವಿ, ಓದಿದ ನಂತರ ಅವು ಹಳೇದಾಗತ್ತೆ. ಹಾಗಂತ ಅದನ್ನ ಕಸ ಅಂದ್ಕೋಬೇಡಿ. ಅದರಿಂದ ಏನೆಲ್ಲ ಮಾಡಬಹುದು ಅಂತ ಗೊತ್ತಾದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಇಲ್ಲಿ ನೀವು ನೋಡ್ತಿರೋ ಸುಂದರವಾದ ನೈಟ್ ಲ್ಯಾಂಪ್ ಇದೆಯಲ್ಲ, ಇದರ ಹಿಂದಿರೋದು ಹಳೆ ಮ್ಯಾಗಝಿನ್. ಬನ್ನಿ ಹಾಗಾದ್ರೆ ಇದನ್ನ ಮಾಡೋದ್ ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಹಳೇದಾದ ಮ್ಯಾಗಝಿನ್ ಬುಕ್ ಅನ್ನ ತೆಗೆದುಕೊಂಡು ಕೆಲವು ಪೇಪರ್ಗಳನ್ನ ಸಪರೇಟ್ ಮಾಡ್ಕೊಳ್ಳಿ. ಮ್ಯಾಗಝಿನ್ ಪೇಪರ್ಗಳು ಸ್ವಲ್ಪ ಥಿಕ್ ಆಗಿರೋದ್ರಿಂದ ಬೇರೆ ಪೇಪರ್ಗಳ ತರ ಬೇಗ ಹರಿದೋಗೋದಿಲ್ಲ. ಇಂತಹ ಕ್ರಾಫ್ಟ್ ಮಾಡೋದಕ್ಕೆ ಮ್ಯಾಗಝಿನ್ ಪೇಪರ್ಗಳು ಉತ್ತಮ. ಸಪರೇಟ್ ಮಾಡಿಟ್ಟುಕೊಂಡಿರೋ ಮ್ಯಾಗಝಿನ್ ಪೇಪರ್ಗಳನ್ನ ಪೆನ್ಸಿಲ್ನ ಸಹಾಯದಿಂದ ನಿಧಾನವಾಗಿ ರೋಲ್ ಮಾಡ್ಕೊಳ್ಳಿ. ಪೆನ್ಸಿಲ್ ಅಳತೆಯನ್ನಾಗಿಟ್ಕೊಂಡು ರೋಲ್ ಮಾಡೋದ್ರಿಂದ ಎಲ್ಲಾ ಪೇಪರ್ನ ರೋಲ್ಗಳು ಸಮಾನ ಅಳತೆಯಲ್ಲಿರುತ್ತೆ. ಹೀಗೆ ನಿಮ್ಗೆಷ್ಟು ಬೇಕೋ ಅಷ್ಟು ಪೇಪರ್ ಅನ್ನ ರೋಲ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಗ್ಲೂ ಹಚ್ಚಿ ಅಂಟಿಸಿ. ಪೇಪರ್ ರೋಲ್ ಒಣಗಿದ ನಂತರ ಪೇಪರ್ನ ಎರಡು ತುದಿಗಳನ್ನ ಕಟ್ ಮಾಡ್ಕೊಳ್ಳಿ. ಎಲ್ಲವನ್ನೂ ಕಟ್ ಮಾಡಿಕೊಂಡ ನಂತರ ಆ ರೋಲ್ಗಳನ್ನ ಪಕ್ಕಕ್ಕಿಡಿ. ನಂತರ ಚೌಕಾಕಾರವಾಗಿ ಕಟ್ ಮಾಡಿಕೊಂಡಿರೋ ಕಾರ್ಡ್ಬೋರ್ಡ್ ಶೀಟ್ ಅನ್ನ ತೆಗೆದುಕೊಂಡು ಪೆನ್ಸಿಲ್ ನಿಂದ ನಾಲ್ಕು ಟ್ರಯಾಂಗಲ್ ಬರೋ ರೀತಿಯಲ್ಲಿ ಲೈನ್ ಹಾಕೊಳ್ಳಿ. ಆ ನಾಲ್ಕು ಲೈನ್ಗಳು ಒಂದೆಡೆ ಸಂಧಿಸೋ ಜಾಗವನ್ನ ಮಾರ್ಕ್ ಮಾಡಿಕೊಂಡು ಆ ಭಾಗದಲ್ಲಿ ಒಂದು ಚಿಕ್ಕ ಹೋಲ್ ಮಾಡಿಕೊಳ್ಳಿ. ಅದರ ನೇರದಲ್ಲೇ ಪ್ಲಗ್ ಹಾಕೋದಕ್ಕೆ ಸ್ವಲ್ಪ ಗ್ಯಾಪ್ ಬಿಡಿ. ಬಳಿಕ ಕಾರ್ಡ್ಬೋರ್ಡ್ ಶೀಟ್ನ ಮೇಲೆ ರೆಡಿ ಮಾಡಿಟ್ಕೊಂಡಿರೋ ಪೇಪರ್ ರೋಲ್ ಅನ್ನ ಚೌಕಾಕಾರವಾಗಿ ಅಂಟಿಸಿ. ನಂತರ ಉಳಿದ ರೋಲ್ಗಳನ್ನ ಒಂದರ ಮೇಲೊಂದರಂತೆ ಜೋಡಿಸಿ ಅದರ ಮೇಲೆ ಪೇಪರ್ ಪಿನ್ಗಳನ್ನ ಚುಚ್ಚುತ್ತಾ ಹೋಗಿ. ಕಾರ್ಡ್ಬೋರ್ಡ್ ಶೀಟ್ಗಿಂತ ಪೇಪರ್ ರೋಲ್ಗಳು ಸ್ವಲ್ಪ ಉದ್ದವಾಗಿರಬೇಕು. ರೋಲ್ಗಳನ್ನ ಜೋಡಿಸುವಾಗ ಒಂದರ ಮೇಲೊಂದರಂತೆ ಇಡದೆ ಎರಡೂ ಕಡೆಯಲ್ಲಿ ನೇರವಾಗಿಟ್ರೆ ಇನ್ನೆರಡೂ ಕಡೆಗಳಲ್ಲಿ ಅಡ್ಡವಾಗಿಡ್ಬೇಕು. ನಂತರ ಕೊನೆಗೆ ಜೋಡಿಸಿದ ಪೇಪರ್ ರೋಲ್ಗಳ ನಾಲ್ಕು ಕಡೆಗಳಿಗೂ ಗ್ಲೂ ಹಾಕಿಕೊಳ್ಬೇಕು. ಯಾಕಂದ್ರೆ ಕೆಲವೊಮ್ಮೆ ಗುಂಡು ಪಿನ್ನು ಪೇಪರ್ನಿಂದ ಹೊರಬರುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಗಮ್ ಹಾಕೋದ್ರಿಂದ ಪಿನ್ ಪೇಪರ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಈ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ಅದಕ್ಕೆ ಕಪ್ಪು ಬಣ್ಣದ ಸ್ಪ್ರೇ ಮಾಡಿ, ಅದು ಒಣಗುವವರೆಗೂ ಹಾಗೆ ಬಿಡಿ. ಒಣಗಿದ ನಂತರ ಅದರ ಮಧ್ಯದಲ್ಲಿ ಮಾಡಿಕೊಂಡಿರೋ ಹೋಲ್ಗೆ ಬಲ್ಬ್ ಅನ್ನ ಕನೆಕ್ಟ್ ಮಾಡಿ. ನಂತರ ಪ್ಲಗ್ ಕನೆಕ್ಷನ್ ಕೊಡಿ, ದಾರವನ್ನ ಕಟ್ಟಿ ಜೋತು ಬಿಡಿ. ಈಗ ಡಿಫ್ರೆಂಟ್ ಆಗಿರೋ ನೈಟ್ ಲ್ಯಾಂಪ್ ರೆಡಿಯಾಗಿದೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಹಣ ಕೊಟ್ಟು ಮಾರುಕಟ್ಟೆಯಲ್ಲಿ ಲ್ಯಾಂಪ್ ಗಳನ್ನ ಖರೀದಿಸುವ ಬದಲು ಬಹಳ ಸುಲಭವಾಗಿ ಮನೆಯಲ್ಲೇ ನೀವು ಈ ಲ್ಯಾಂಪ್ ಅನ್ನ ತಯಾರಿಸಬಹುದು. ಇದನ್ನ ಹೇಗೆ ಮಾಡುವುದು ಅಂತ ಇನ್ನೊಂದ್ಸರಿ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಮೊದಲಿಗೆ ಒಂದು ಮ್ಯಾಗಝಿನ್ ಬುಕ್ ನ ಪೇಪರ್ಗಳನ್ನ ತೆಗೆದುಕೊಂಡು ಆ ಪೇಪರ್ಗಳನ್ನ ಪೆನ್ಸಿಲ್ನ ಸಹಾಯದಿಂದ ರೋಲ್ ಮಾಡ್ಕೊಳ್ಳಿ. ಹೀಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೇಪರ್ಗಳನ್ನ ರೋಲ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಗಮ್ ಹಚ್ಚಿ ಅಂಟಿಸಿ ಪೇಪರ್ ರೋಲ್ ಒಣಗಿದ ನಂತರ ಪೇಪರ್ನ ಎರಡು ತುದಿಗಳನ್ನ ಕಟ್ ಮಾಡ್ಕೊಳ್ಳಿ. ಎಲ್ಲವನ್ನೂ ಕಟ್ ಮಾಡಿಕೊಂಡ ನಂತರ ಚೌಕಾಕಾರವಾಗಿ ಕಟ್ ಮಾಡಿಕೊಂಡಿರೋ ಕಾರ್ಡ್ಬೋರ್ಡ್ ಶೀಟ್ನ ಮಧ್ಯಭಾಗದಲ್ಲಿ ಒಂದು ಚಿಕ್ಕ ಹೋಲ್ ಮಾಡ್ಕೊಳ್ಳಿ. ಅದರ ನೇರದಲ್ಲೇ ಪ್ಲಗ್ ಹಾಕೋಕೆ ಸ್ವಲ್ಪ ಗ್ಯಾಪ್ ಬಿಡಿ. ಬಳಿಕ ಕಾರ್ಡ್ಬೋರ್ಡ್ ಶೀಟ್ನ ಮೇಲೆ ರೆಡಿ ಮಾಡಿಟ್ಕೊಂಡಿರೋ ಪೇಪರ್ ರೋಲ್ ಅನ್ನ ಚೌಕಾಕಾರವಾಗಿ ಅಂಟಿಸಿ. ನಂತರ ಉಳಿದ ರೋಲ್ಗಳನ್ನ ಒಂದರ ಮೇಲೊಂದರಂತೆ ಜೋಡಿಸಿ ಗುಂಡು ಪಿನ್ನುಗಳನ್ನ ಚುಚ್ಚುತ್ತಾ ಹೋಗಿ. ನಂತರ ಅದಕ್ಕೆ ಕಪ್ಪು ಬಣ್ಣದ ಸ್ಪ್ರೇ ಮಾಡಿ ಅದು ಒಣಗುವವರೆಗೂ ಹಾಗೆಯೇ ಬಿಡಿ. ಒಣಗಿದ ನಂತರ ಅದರ ಮಧ್ಯದಲ್ಲಿ ಮಾಡಿಕೊಂಡಿರೋ ಹೋಲ್ಗೆ ಬಲ್ಬ್ ಅನ್ನ ಕನೆಕ್ಟ್ ಮಾಡಿ, ಪ್ಲಗ್ ಕನೆಕ್ಷನ್ ಕೊಡಿ. ಇದು ನೈಟ್ ಲ್ಯಾಂಪ್ ರೆಡಿ ಆಯ್ತು.